ಹುಕ್ಕೇರಿ ತಾಲೂಕಿನ ನೆಡಸೋಶಿ ಗ್ರಾಮದ ಸರ್ಕಾರಿ ಶಾಲೆಯು ರಾಷ್ಟ್ರೀಯ ಪ್ರತಿಭಾನ್ವೇಷಣಾ ಸ್ಪರ್ಧಾ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಪಡೆದಿದೆ. ರಾಷ್ಟ್ರೀಯ ಪ್ರತಿಭಾನ್ವೇಷಣಾ ಸ್ಪರ್ಧಾ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಹುಕ್ಕೇರಿ ತಾಲೂಕಿನ ನೆಡಸೋಶಿ ಸರ್ಕಾರಿ ಶಾಲೆ. ಹುಕ್ಕೇರಿ ತಾಲೂಕಿನ ನೆಡಸೋಶಿ ಗ್ರಾಮದ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆಯ 8ನೇ ವರ್ಗದ ವಿದ್ಯಾರ್ಥಿ ಶ್ರೀಧರ್ ಢಂಗ್ 2018-19 ಸಾಲಿನ ರಾಷ್ಟ್ರೀಯ ಪ್ರತಿಭಾನ್ವೇಷಣಾ ಸ್ಪರ್ಧಾ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಶಾಲೆಗೆ ಮತ್ತು ಗ್ರಾಮಕ್ಕೆ ಐತಿಹಾಸಿಕ ದಾಖಲೆ ಸೃಷ್ಟಿಸಿದ್ದಾನೆ ಮತ್ತು ಅದೇ ಶಾಲೆಯ ವಿದ್ಯಾರ್ಥಿಗಳಾದ ಸುದರ್ಶನ್ ಪದ್ಮನ್ನವರ್ ಮತ್ತು ರಾಹುಲ್ ಅಮಾತೆ ಇದೇ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಶಿಷ್ಯ ವೇತನಕ್ಕೆ ಅರ್ಹತೆ ಹೊಂದಿದ ಪ್ರಯುಕ್ತವಾಗಿ ನೆಡಸೋಶಿ ಗ್ರಾಮಸ್ಥರು ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಆವರಣದಿಂದ ಭವ್ಯ ಸ್ವಾಗತ ಕೋರಿ ಮೆರವಣಿಗೆ ಮುಖಾಂತರ ಶಾಲಾ ಆವರಣಕ್ಕೆ ಬರಮಾಡಿಕೊಂಡರು. ನಂತರ ನಡೆದ ಸಮಾರಂಭದಲ್ಲಿ ಜಗದ್ಗುರು ಪಂಚಮಲಿಂಗೇಶ್ವರ ಮಹಾಸ್ವಾಮಿಗಳು ವಿಜೇತ ಮಕ್ಕಳು ಮತ್ತು ಪಾಲಕರಿಗೆ ಸನ್ಮಾನ ಮಾಡಿ ಅಭಿನಂದಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಗಳು, ಬೆಳಗಾವಿ ಜಿಲ್ಲೆಯ ಗಡಿ ಭಾಗದ ನೆಡಸೋಶಿ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು NMMS ರಾಷ್ಟ್ರಮಟ್ಟದ ಸ್ಪರ್ಧಾ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಕಲಿತ ಶಾಲೆಗೆ ಮತ್ತು ಕಲಿಸಿದ ಗುರುಗಳಿಗೆ ಕೀರ್ತಿ ತಂದಿದ್ದಾರೆ. ನಗರ ಪ್ರದೇಶದ ಮಕ್ಕಳು ಸಾಕಷ್ಟು ಆಧುನಿಕ ಕಲಿಕಾ ವ್ಯವಸ್ಥೆ ಹೊಂದಿರುತ್ತಾರೆ, ಆದರೆ ಕಲಿಯುವ ಮನೋಭಾವ ಹೊಂದಿರುವುದಿಲ್ಲ. ಯಾವುದೇ ವ್ಯವಸ್ಥೆ ಇಲ್ಲದ ಈ ಮಕ್ಕಳ ಸಾಧನೆ ಎಲ್ಲರಿಗೂ ಮಾದರಿಯಾಗಿದೆ ಎಂದರು. ಇತ್ತಿತ್ತಲಾಗಿ ಈ ನಾಡಿನ ಇತಿಹಾಸದಲ್ಲಿ ಸಾಕಷ್ಟು ಕನ್ನಡ ಶಾಲೆಗಳು ಒಳ್ಳೆಯ ಕೆಲಸವನ್ನು ಮಾಡುವುದನ್ನು ನೋಡ್ತಾ ಇದೆ. ಭಾಳಷ್ಟು ಜನರಿಗೆ ತಲೆಯೊಳಗೆ ಏನಿದೆ ಅಂತಂದರೆ ಕನ್ನಡ ಕಾನ್ವೆಂಟ್ನಲ್ಲಿ ಭಾಳ ಚಲೋ, ಇಂಗ್ಲೀಷ್ ಕಾನ್ವೆಂಟ್ನಲ್ಲಿ ಭಾಳ ಚಲೋ ಅನ್ನೋ ಭಾವನೆಗಳನ್ನು ಮೂಡಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ಬಂದದ. ಆದರೆ ಇತ್ತಿತ್ತಲಾಗಿ ಕರ್ನಾಟಕ ತುಂಬ ಭಾಳಷ್ಟು ಶಾಲೆಗಳು ಕನ್ನಡದ ಶಾಲೆಗಳು ಇದ್ದರೂ ಸಹಿತ ವ್ಯವಸ್ಥಿತವಾಗಿ ಹುಡುಗರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಪರಿಸರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಎಲ್ಲ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಆ ದೃಷ್ಟಿಯಲ್ಲಿ ಗಡಿನಾಡಲ್ಲಿ ಇರ್ತಕ್ಕಂಥ ಈ ನೆಡಸೋಶಿಯಲ್ಲಿ ಒಬ್ಬ ಹುಡುಗನಿಗೆ, ಮೂರು ಹುಡುಗರಿಗೆ ಭಾಳ ರಾಜ್ಯ ಮಟ್ಟದಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿರೋದು ಭಾಳ ಸಂತಸದ ಕೆಲಸ ಇದು. ಯಾಕೆ ಅಂತಂತ ಹೇಳಿದ್ರೆ ಇವತ್ತು ಕನ್ನಡ ಶಾಲೆಯಿಂದ ಭಾಳಷ್ಟು ಜನ ಮಾನಸಿಕವಾಗಿ ದೂರ ಆಗ್ತಕ್ಕಂಥ ಕಾಲ ಇದು. ಅಂಥ ಕಾಲದಲ್ಲಿ ತಿರುಗಿ ಮತ್ತು ಮಾನಸಿಕವಾಗಿ ಕನ್ನಡ ಶಾಲೆ ಹತ್ತಿರ ಮತ್ತು ಜನ ಬರುವಂಥ ವ್ಯವಸ್ಥೆಯನ್ನು ಇಲ್ಲಿ ಎಲ್ಲ ಶಿಕ್ಷಕರು, ಗಂಡು ಮಕ್ಕಳಿರ್ಬೋದು ಹೆಣ್ಣು ಮಕ್ಕಳಿರ್ಬೋದು, ಎಲ್ಲ ಶಿಕ್ಷಕ ಶಿಕ್ಷಕಿಯರು ಭಾಳ ವ್ಯವಸ್ಥಿತವಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ನಮ್ಮ ಹುಡುಗರು ರಾಜ್ಯ ಮಟ್ಟದಲ್ಲಿ ಪ್ರಥಮ ಬರ್ತಕ್ಕಂಥ ಒಬ್ಬ ಹುಡುಗ ಡೇಂಗಿ ಹಾಗೂ ಇನ್ನೊಬ್ಬ ಹುಡುಗ ಸೆಕೆಂಡು ಎಲ್ಲ ಬರ್ತಕ್ಕಂಥ ಪದ್ಮಣ್ಣವರು ಹಾಗೂ ಅಮ್ಮಾತಿಯವರು ಮಾಡಿರ್ತಕ್ಕಂಥ ಕೆಲಸ, ಅವರು ಚೆನ್ನಾಗಿ ಅಭ್ಯಾಸ ಮಾಡಿ ಪಾಲಕರೆಲ್ಲ ಪ್ರೋತ್ಸಾಹ ಕೊಟ್ಟಿರೋದು ಅದಕ್ಕೆ ಭಾಳ ಸ್ತುತ್ಯವಾದ ಕಾರ್ಯ. ಈ ಕಾರ್ಯ ಇನ್ನೂ ಹೆಚ್ಚು ಹೆಚ್ಚಾಗಿ ನಡೆದು ಈ ಸಂಸ್ಥೆ ಇನ್ನೂ ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ಅನುಕೂಲತೆಗಳನ್ನು ಕೊಟ್ಟು ಮಕ್ಕಳಿಗೆ ಇನ್ನೂ ಹೆಚ್ಚಿನ ಹೆಸರನ್ನು ತರತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ಆಸೆ. ಈ ಸಂದರ್ಭದಲ್ಲಿ SDMC ಅಧ್ಯಕ್ಷ ಸುಭಾಷ್ ಶಿಂದೆ, ಸಾತ್ಗೌಡ ಪಾಟೀಲ್, ಮುಖ್ಯೋಪಾಧ್ಯಾಯರಾದ ಶ್ರೀಮತಿ UM ತಿಮ್ಮಾಪುರ್, MK ಕುಂಬಾರ್, RB ನೇರ್ಲಿ, MB ಗೋರ್ಲಿ, SK ಬೊಮ್ಮನವರ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು.